ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸೋ, ಈ ಕ್ಯಾರೆಟ್ ಕಟ್ ಮಾಡಿರೋದು ದಪ್ಪ ಆಯ್ತಾ ಇಲ್ಲ ಇನ್ನು ಸಣ್ಣದಾಗ ಕಟ್ ಮಾಡ್ಬೇಕಾ ನೋಡು? ಕ್ಯಾರೆಟ್ಸ್ ಲೈಟ್ಸ್ ಆಗಿರ್ಬೇಕಾ ಇನ್ನ ರೌಂಡ್ ಆಗಿದ್ರು ಓಕೆನಾ? ಕುಕುಂಬರ್ ಸಿಪ್ಪೆ ತೆಗಿಬೇಕಾ? ಯಪ್ಪ, ಒಂದ್ ಕೆಲ್ಸ ಹೇಳಿದ್ರೆ ಅದಕ್ಕೆ 10 ಪ್ರಶ್ನೆ. ಈ ಗಂಡಸ್ರೆಲ್ಲ ಹೀಗೆ ಅನ್ಸತ್ತೆ, ಆಮೇಲೆ ನಾವ್ ಯಾಕಾದ್ರೂ ಕೆಲ್ಸ ಹೇಳುದು ಅಂತ ನಮ್ಮೇಲೆ ನಮ್ಗೆ ಕೋಪ ಬರುತ್ತೆ. ಹೋಗ್ಲಿ ಬಿಡಿ ಬಾಸ್, ಇದನ್ನ ಹೇಳು, ಕ್ಯಾರೆಟ್ ನ ಈ ಟೊಮೆಟೋ ಹತ್ರ ಹಾಕ್ಲಿಲ್ಲ ಸಪ್ರೇಟ್ ಬೌಲ್ ಹಾಕ್ಲ? ಉಪ್ಪು ಪೆಪ್ಪರ್ ನೀನೇ ಹಾಕ್ತೀಯ, ಹುಳಿಲ್ಲ ಅಪ್ಪ ದೇವ್ರು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಡು. ಅಪ್ಪ ಹೋಳ್ಗೆಗೆ ರೆಡಿ ಮಾಡಿದ್ದಾರೆ, ನಾನು ತಟ್ಕೊಡ್ತೀನಿ, ನೀನ್ ಬೇಯಿಸು ಬಾ. ಅಲ್ಲ ಬಾಸು, ಇಷ್ಟೆಲ್ಲ ತರಕಾರಿ ಇದೆ. ಅರ್ಧ ಆಯ್ತು. ಆಯ್ತು, ಶಕ್ತಿ ಬರ್ಬೇಕು ಮರ ಸಮಾನ್, ನೀನೇ ತಿನ್ಬೇಕು ಅದನ್ನ. ಇಷ್ಟು ಒಳ್ಳೆ ಊಟ ಮಾಡಿ ಎರ್ಜೂಸ್ ಆಗಿತ್ತು, ಸೂಪರ್ ಸೂಪರ್ ಮಗಳೇ. ನನ್ನ ಗುರುಗಳೇ, ಎಲ್ಲ ಕ್ರೆಡಿಟ್ನು ನಿಮ್ ಮಗಳಿಗೆ ಒಬ್ಳಿಗೆ ಕೊಡ್ಬೇಡಿ, ಇದನ್ನೆಲ್ಲಾನು ನಾ ಇಬ್ರ ಜೊತೆ ಸೇರ್ಕೊಂಡೆ ಮಾಡಿತ್ತು. ಓ ಹೌದಾ? ಹೌದಪ್ಪ, ಆಕ್ಚುಲಿ ನನ್ ಬರೀ ಅಸಿಸ್ಟೆಂಟ್ ಅಷ್ಟೇ, ಮೇನ್ ಕುಕ್ಕು ಸಮರ್ಥವ್ರೆ. ನಾನ್ ಹೇಳಿ ಸುಳ್ಳು ಅಟ್ಲೀಸ್ಟ್ ನಂಬೋತಾರನಾದ್ರಿ, ನೀನ್ ಹೀಗೆ ಹೇಳಿ ಸುಳ್ಳು ಯಾರೇ ನಂಬ್ತಾರೆ? ನಾನೇ ಮೇನ್ ಕುಕ್ ಅಂದ್ರೆ ನಾನೇ ನಂಬಲ್ಲ, ನಿಮ್ಮಪ್ಪ ನಂಬ್ತಾರ? ಅದೆಲ್ಲ ಸರಿ ಸಮರ್, ಮೊದ್ಲು ನನ್ ಮಗನ್ ಯಾವಾಗ ಮದುವೆ ಆಗ್ತೀಯ ಅದನ್ನ ಹೇಳು. ಟೆನ್ಷನ್ ಆಯ್ತಲ್ವಾ? ನನಗೂ ಹೀಗೆ ಮಾಡ್ತಾರೆ. ಇತ್ತೀಚೆಗೆ ಅಪ್ಪನ ಸೆನ್ಸ್ ಆಫ್ ಹ್ಯೂಮರ್ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಒಂದು ಹಳೆ ವಿಷಯ ಹೇಳೋದು, ಆಮೇಲೆ ತಮಾಷೆ ಮಾಡ್ತಾ ಇದ್ದೀನಿ ಅನ್ನೋದು. ಏ ಬರ್ತಾ, ನಾವು ಜಿಲೇಬಿ ತಂದಿದ್ವಿ ಅಲ್ವಾ, ಇರು ತಗೊಂಡು ಬರ್ತೀನಿ. ಗುರುಗಳೇ, ನಿಜ ಹೇಳಿ, ತಮಾಷೆ ಮಾಡಿತ? ತಮಾಷೆ ಏನು ಮತ್ತು ಸಮರ್, ಇರೋಳು ಒಬ್ಬಳೇ ಮಗಳು, ಅವಳು ಮದುವೆ ಆಗಿ ಅಂತ ಹೇಳು. ನಿಮ್ಮ ಮನೇಲಿ ಯಾವ್ದು ಮಾತಾಡ್ತೀಯ? ಬಾಸ್ ಹೇಳುತ್ತಾರೆ ಇವರು ತಮಾಷೆ ಮಾಡ್ತಿಲ್ಲ, ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.